ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ನಗರದಲ್ಲಿ ಪ್ರತಿಭಟನೆ. ಹಾಡುವಾಗಲೇ ಕಚೇರಿ ನುಗ್ಗಿ ಮರಣಾಂತಿಕ ಹಲ್ಲೆ. ಇಬ್ಬರು ಆರೋಪಿಗಳ ಬಂಧನ. ಜಾತಿ ನಿಂದನೆ ಪ್ರಕರಣ ದಾಖಲು. ಪ್ರದೀಪ್ ಗುಂಟಿ. ಭೋವಿ ವಡ್ಡರ್ ಎರಡು ಬೇರೆ ಬೇರೆ ಜಾತಿಗಳು. ಭೋವಿ ಜಾತಿಯವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಕ್ಕೆ ಪತ್ರಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಮೈಸೂರು ಪ್ರಾಧಿಕಾರ ಅಭಿವೃದ್ಧಿಯಲ್ಲಿ ಅಕ್ರಮವಾಗಿ ತಮ್ಮ ಪತ್ನಿಯ ಹೆಸರಿನಲ್ಲಿ ನಿವೇಶನ ಪಡೆದಿರುವ ಮುಖ್ಯಮಂತ್ರಿ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಕೆಲಸಕ್ಕೆ ಬಾರದ 3 ಎಕರೆ ಭೂಮಿ ನೀಡಿ ಮೈಸೂರಿನ ಹೃದಯ ಭಾಗದಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆಯುಳ್ಳ ಸುಮಾರು 14 ನಿವೇಶನಗಳು ಸಿದ್ದರಾಮಯ್ಯನವರ ಹೆಂಡತಿಯ ಹೆಸರಿನಲ್ಲಿವೆ ಎಂದು ಆರೋಪಿಸಿದರು. ಮುಡಾ ನಿವೇಶನ ಅಕ್ರಮ ಕುರಿತು ರಾಜ್ಯದ ಮೈಸೂರಿನಲ್ಲಿ ಬೆಂಗಳೂರಿನಿಂದ ಪ್ರತಿಭಟನೆ ಮಾಡಲು ಹೋದ ಬಿಜೆಪಿ ಪ್ರತಿಪಕ್ಷದ ನಾಯಕರು ಸೇರಿದಂತೆ ಇತರರನ್ನು ಪ್ರತಿಭಟನೆ ಮಾಡದಂತೆ ನೋಡಿಕೊಳ್ಳಲು ಅವರ ಮನೆಯ ಮುಂದೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಿ ಮುಖ್ಯಮಂತ್ರಿಯವರು ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ನಡೆದಿರುವ ನಿವೇಶನ ಅಕ್ರಮ ಕುರಿತು ಕೇಂದ್ರ ಸಂಸ್ಥೆಗಳಿಂದ ತನಿಖೆ ಮಾಡಿಸಬೇಕು, ಮುಖ್ಯಮಂತ್ರಿ ಜಾಗ ಖಾಲಿ ಮಾಡಿಸಬೇಕು ಎಂದು ಒತ್ತಾಯಿಸಿದರು. ತಾವು ಮಾಡಿದ ಮಹಾ ಅಪರಾಧವನ್ನು ಮುಚ್ಚಿಕೊಳ್ಳಲು ಎಸ್ಐಟಿಯಿಂದ ತನಿಖೆ ಮಾಡಿಸುವುದಾಗಿ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಎಂದು ಆರೋಪಿಸಿದ ಇವರು, ಇದರಿಂದ ಸತ್ಯಾಂಶ ಹೊರಗೆ ಬರಲು ಸಾಧ್ಯವಿಲ್ಲ, ಆದುದರಿಂದ ಸಿಬಿಐನಿಂದ ತನಿಖೆ ಆಗಬೇಕು, ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಜೈಲ್ ಭರೋ ಆಂದೋಲನ ಮಾಡುವುದಾಗಿ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕಲಬುರಗಿ ವಿಭಾಗದ ಸಹಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಮಹೇಶ್ವರ ಸ್ವಾಮಿ, ಹನುಮಂತ್ ಬುಳ್ಳಾ ಸೇರಿದಂತೆ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿ ವಿರುದ್ಧ ಅಧಿಕಾರದ ಘೋಷಣೆಗಳ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೈಸೂರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕೆಸರೆ ಎನ್ನುವಂಥ ಗ್ರಾಮದಲ್ಲಿ ಅದರ ಜಮೀನನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರ ಭಾವ ಖರೀದಿ ಮಾಡಿ 2004ರಲ್ಲಿ ಮೈಸೂರು ಪ್ರಾಧಿಕಾರದ ಜಮೀನನ್ನೇ ಖರೀದಿ ಮಾಡಿ ಅವರ ತಂಗಿ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲೇ ಗಿಫ್ಟ್ ಡೀಡು 2004ರಲ್ಲಿ ಮಾಡಿದ್ದಾರೆ, 2012ರಲ್ಲಿ ಮಾಡಿದ್ದಾರೆ. ಆ ಗಿಫ್ಟ್ ಡೀಡ್ ಮಾಡಿದಂಥ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟು ಮೈಸೂರಿನ ಹೃದಯ ಭಾಗ ವಿಜಯನಗರ ಎಲ್ಲಿ ಒಂದು ಪ್ಲಾಟಿನ ರೇಟು 3 ಕೋಟಿ ಮೇಲ್ಪಟ್ಟಿದೆಯೋ ಅಂಥ ಪ್ಲಾಟ್ಗಳನ್ನು ಅವರ ಹೆಸರಿಗೆ ಅದರ ಬದಲಿಗೆ ತೆಗೆದುಕೊಂಡಿದ್ದಾರೆ. ಅವ್ರು ಕೊಟ್ಟಿರೋದು 1.5 ಎಕರೆ, ಅಲ್ಲಿ ಬಹುಶಃ 1 ಲಕ್ಷ 2 ಲಕ್ಷ ರೂಪಾಯಿ ಎಕರೆ ಜಮೀನು ಇರ್ಬೋದು. ಅದರ ಬದಲಿಗೆ ಅವ್ರು 14 ಪ್ಲಾಟ್ಗಳನ್ನು ತೆಕ್ಕೊಂಡಿದ್ದು. ಮೊದಲನೇದು ಆ ಜಮೀನು ಅಕ್ರಮ ಮೂಡಾ ಜಮೀನನ್ನೇ ಅವ್ರ ಹೆಸರಿಗೆ ಪರಿವರ್ತನೆ ಮಾಡಿಕೊಂಡಿದ್ದು, ಆಮೇಲೆ ಮೂಡಾದವರಿಗೆ ವಾಪಸ್ ಮಾಡಿ ನಿಯಮದ ಪ್ರಕಾರ 1.5 ಎಕರೆ ಜಮೀನು ಕೊಟ್ಟಿದ್ದಾರೆ, 2 ಪ್ಲಾಟ್ ಮಾತ್ರ ಕೊಡ್ಬೋದು ಅವ್ರು ನಿಜವಾಗ ಅವ್ರ ಜಮೀನು ಇದ್ರೆ. ಆದರೆ ಅದ್ರ ಬದಲಿ 14 ಪ್ಲಾಟ್ಗಳನ್ನು ಸ್ವತಃ ಮುಖ್ಯಮಂತ್ರಿಯವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಮತ್ತು ಅವರದೇ ಮಂತ್ರಿಗಳು
ಅವರೆಲ್ಲ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವ್ರಿಗೆ ಒಂದು ಕೊಟ್ಟಿದ್ದೀವಿ, ಅವರ ನಗರಾಭಿವೃದ್ಧಿ ಸಚಿವರಿಗೆ ಕೊಟ್ಟಿದ್ದೀವಿ. ಇದನ್ನು ಗಮನಿಸಿದಂಥ ಸಿದ್ದರಾಮಯ್ಯನವರು, ಅವರ ನಗರಾಭಿವೃದ್ಧಿ ಸಚಿವರು, ಅವರ ಪರಮಾಪ್ತರು ಭೈರತಿ ಸುರೇಶರನ್ನು ಅಲ್ಲಿಗೆ ಕಳಿಸಿ ಆ ಎಲ್ಲ ಅಕ್ರಮವನ್ನು ಮುಚ್ಚಾಕಲಿಕ್ಕೆ, ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು, ಆ ಎಲ್ಲ ಕಡತಗಳನ್ನು ಬೆಂಗಳೂರಿಗೆ ಅವರು ಏರೋಪ್ಲೇನಲ್ಲಿ ತೊಗೊಂಡು ಬಂದಿದ್ದಾರೆ. ಇದು ಕರ್ನಾಟಕದಲ್ಲಿ ನಡೆದಂಥ ಅತ್ಯಂತ ದೊಡ್ಡ ಹಗರಣ. 5,000 ಕೋಟಿ ರೂಪಾಯಿ ಹಗರಣ ಯಾವತ್ತೂ ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಡೆದಿಲ್ಲ. ಮೊನ್ನೆ ನಡೆದಂಥ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಅವರ ಮಂತ್ರಿ ನಿನ್ನೆ ಇಡಿ ವಶಕ್ಕೆ ಹೋಗಿದ್ದಾರೆ. ಇನ್ನೊಬ್ಬ ಶಾಸಕ ಬಸವರಾಜ್ ಗದ್ದಲ್ ವಶಕ್ಕೆ ಹೋಗ್ಬೋದು, ಯಾಕಂದರೆ ನೇರವಾಗಿ ಅವ್ರು ಭಾಗಿಯಾಗಿ ಅವ್ರ ಪಿ ಎಗಳದು ಅವ್ರ ಅಕೌಂಟಿಗೆ ದುಡ್ಡು ಬಂದಿರೋದು ನಾವೆಲ್ಲ ನಿಮ್ಮ ಮೀಡಿಯಾದಲ್ಲೇ ಗಮನಿಸಿದ್ದೀವಿ, ಅದ್ರ ರೆಕಾರ್ಡ್ ಸಿಕ್ಕಿವೆ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರದ್ದು ಕೂಡ ಆನ್ ರೆಕಾರ್ಡ್ ಇದೆ, ಅವ್ರ ಹೆಂಡತಿ ಹೆಸರಿಗೆ ಪ್ಲಾಟ್ಗಳು ಟ್ರಾನ್ಸ್ಫರ್ ಆಗಿದ್ದಿದೆ. ನಾಳೆ ಇವರು ಕೂಡ ಇಡಿ ಅಥವಾ ಸಿ ಬಿ ಐ ವಶಕ್ಕೆ ಹೋಗ್ಬೋದು. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಕೇಸ್ ಮುಚ್ಚಾಕಲಿಕ್ಕೆ ಎಸ್ ಐ ಟಿ ಘಟನೆ ಮಾಡ್ತೀವಿ ಅಂತ ಇದ್ದಾರೆ. ನಮಗೆ ಎಸ್ ಐ ಟಿ ಬೇಕಾಗಿಲ್ಲ, ಸಿ ಬಿ ಐ ತನಿಖೆ ಆಗಬೇಕು, ಇಡಿ ತನಿಖೆ ಆಗಬೇಕು ಅಂತೇಳಿ ಕೇಂದ್ರದ ಒಂದು ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಮೈಸೂರಿಗೆ ನಮ್ಮದೆಲ್ಲ ಶಾಸಕರು, ನಮ್ಮ ರಾಜ್ಯಾಧ್ಯಕ್ಷರು ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾಗ ಅವ್ರು ಯಾವುದೋ ಒಂದು ಅಪರಾಧಿಗಳಿದ್ದಾರೆ ಅನ್ನೋ ರೀತಿಯಲ್ಲಿ, ಯಾವ ರೀತಿ ಇಂದಿರಾಗಾಂಧಿಯವರು ಹೋರಾಟಗಾರರನ್ನು 75ರಲ್ಲಿ ಒಂದು ಎಮರ್ಜೆನ್ಸಿ ಅನ್ನೋದನ್ನು ತಂದು ಎಲ್ಲ ಹೋರಾಟಗಾರರಿಗೆ ಜೈಲಿಗೆ ತಳ್ಳಿದರೋ, ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಘೋಷಿತ ಎಮರ್ಜೆನ್ಸಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನು ಜೈಲಿಗೆ ಕಳಿಸಿದ್ದಾರೆ, ಇವತ್ತು ನಮ್ಮ ಅನೇಕ ಶಾಸಕರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಅವರು ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಅವ್ರ ಮನೆಗಳ ಮುಂದೆ 50 ಜನ 60 ಜನ ಪೊಲೀಸರನ್ನು ನಿಯುಕ್ತಿ ಮಾಡಿದ್ದಾರೆ, ಪ್ರತಿಯೊಬ್ಬ ನಮ್ಮ ಮುಖಂಡರ ಮನೆಯಾದರೆ. ಇದು ಅಘೋಷಿತ ಎಮರ್ಜೆನ್ಸಿ ಕಾಣ್ತಾ ಇದೆ. ಬಹುಶಃ ಬರುವಂಥ ದಿನದಲ್ಲಿ ಸಿದ್ದರಾಮಯ್ಯ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ನಿಮ್ಮ ಮೀಡಿಯಾದವ್ರಿಗೆ ಒಳಗಾಗಿ ಭಾಳ ಸಮಸ್ಯೆ ಏನಲ್ಲ, ಅದಕ್ಕಾಗಿ ಖಂಡಿಸಿ ಒಂದು ಟೈರು ಸುಡುವುದರ ಮುಖಾಂತರ ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೀವಿ. ಸಿದ್ದರಾಮಯ್ಯನವರ ನೀತಿ ಇದೇ ರೀತಿ ಮುಂದುವರಿತು ಅಂದರೆ ನಾವು ಮುಂದಿನ ದಿನಗಳಲ್ಲಿ ಜೈಲು ಬರುವ ಆಂದೋಲನ ಮಾಡಲಿಕ್ಕೆ ಕೂಡ ಸಿದ್ಧ ಇದ್ದೀವಿ. ನೀವು ಎಷ್ಟು ಜನರಿಗೆ ಅರೆಸ್ಟ್ ಮಾಡೋರಿದ್ದೀವಿ ಅದನ್ನು ನೋಡೋರಿದ್ದೀವಿ. ಈ ವಿಷಯವನ್ನು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ. ಏಟಾದರೂ ಮಾನ ಮರ್ಯಾದೆ ನಾಚಿಕೆ ಇತ್ತು ಅಂದರೆ ಇವತ್ತೇ ಸಿದ್ದರಾಮಯ್ಯನವರು ಅವ್ರ ಹೆಂಡತಿ ಹೆಸರಿನ ಪ್ಲಾಟ್ ಆಗಿದ್ದಿದೆ, ಅದಕ್ಕಾಗಿ ಅವ್ರು ಇವತ್ತೇ ರಾಜೀನಾಮೆ ಕೊಡಬೇಕು, ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಅಂತೇಳಿ ಈ ತಮ್ಮ ಮುಖಾಂತರ ಒಂದು ಮನವಿಯನ್ನು ಮಾಡ್ತೇವೆ. ನೇರವಾಗಿ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಯವರ ಕುಟುಂಬ ಭಾಗಿಯಾಗಿದೆ. 5,000 ಕೋಟಿಯ ಭ್ರಷ್ಟಾಚಾರ ಇವತ್ತು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಅಂಟಿಕೊಂಡಿದೆ. ಇವತ್ತು ಏನಾದರೂ ಅವ್ರ ಕಡೆ ಸ್ವಲ್ಪಾದರೂ ವಿವೇಚನೆ ಇದ್ದರೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇದರ ತನಿಖೆಯನ್ನು ಮಾಡಬೇಕು. ಹೋರಾಟ ಮಾಡೋರಿಗೆ ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರು ಹಿಡ್ಕೊಂಡು ಅನೇಕ ಜನ ಇವತ್ತು ಹೋರಾಟಗಾರರು ಹೋರಾಟಕ್ಕೆ ಹೊರಗಡೆ ಬರೋಕ್ಕಿಂತ ಮುಂಚೆನೇ ಅವರಿಗೆ ಬಂಧಿಸುವಂತಹ, ದಿಗ್ಬಂಧನ ಹಾಕುವಂತಹ, ಜೈಲಿಗೆ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು 75ರಲ್ಲಿ ಇಂದಿರಾ ಗಾಂಧಿ ಅವರಿಗೆ ಎಮರ್ಜೆನ್ಸಿಯನ್ನು ಹಾಕಿದ್ರು. ಇವತ್ತು ಎಮರ್ಜೆನ್ಸಿಯನ್ನು ಹಾಕಿ ಇವತ್ತು ರಾಜ್ಯದ ಭ್ರಷ್ಟಾಚಾರದಿಂದ ಮುಕ್ತಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಸುಮ್ಮನೆ ಕೊಡುವುದಿಲ್ಲ. ನಾವು ಬೀದಿಗದ ಹೋರಾಟವನ್ನು ಆರಂಭ ಮಾಡಿದ್ದೇವೆ, ಟೈರ್ ಸುಟ್ಟಿದ್ದೇವೆ. ಇನ್ನು ಮುಂದೆ ಕರ್ನಾಟಕ ಬಂದ್ ಕರೆ ಕೂಡ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ. ರಾಜ್ಯ ತೀರ್ಮಾನ ತಗೊಳ್ತಾ ಇದೆ. ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಹೊರಗಡೆ ಬಂದ್ಮೇಲೆ ಅವ್ರು ಘೋಷಣೆ ಮಾಡ್ತಾರೆ, ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾರೆ. ಹಾಡು ಹಗಲೇ ಕಚೇರಿಯಲ್ಲಿ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆಯು ಗುರುವಾರ ಮಧ್ಯಾಹ್ನ ನಡೆದಿದೆ. ಇಲ್ಲಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಆಹಾರ ಸ್ಥಿರಸ್ತೆದಾರ ಅನಿಲ್ ಕಾಂಬ್ಳೆ ಎನ್ನುವರ ಮೇಲೆ ಇಬ್ಬರು ಕಚೇರಿಯೊಳಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ತಿಳಿಸಿದರು. ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಘಟನೆ ನಡೆದಿರುವ ಮಾಹಿತಿ ಪಡೆದ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಧಾವಿಸಿ ಮಾಹಿತಿ ಕಲೆ ಹಾಕಿ ಇಬ್ಬರು ಆರೋಪಿಗಳನ್ನು 4 ಗಂಟೆಯೊಳಗೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಅನಿಲ್ ಕುಮಾರ್ ಕಾಂಬ್ಳೆ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಅದೇ ಕಚೇರಿಯಲ್ಲಿ ಹಲ್ಲೆ ಮಾಡಿರುವ ಪ್ರಮುಖ ಆರೋಪಿಯ ಹೆಂಡತಿ ಕೆಲಸ ಮಾಡುತ್ತಿದ್ದರು. ಹಲ್ಲೆಗೊಳಗಾದ ಅನಿಲ್ ಜೊತೆ ಹೆಂಡತಿಯ ಬಗ್ಗೆ ಸಂಶಯಪಟ್ಟು ಈ ಘಟನೆಗೆ ಕಾರಣವಾಗಿರುತ್ತದೆ ಎಂದ ಅವರು, ಜಾತಿ ನಿಂದನೆ ಪ್ರಕರಣ ದಾಖಲೆ ತನಿಖೆ ಮುಂದುವರಿಸಲಾಗಿದೆ ಎಂದು ತಿಳಿಸಿದರು. ಹಲ್ಲೆ ಮಾಡಿರುವ ವ್ಯಕ್ತಿಗಳು ಸಹೋದರರಾಗಿದ್ದಾರೆ ಎಂದ ಅವರು, ಕೊಲೆ ಮಾಡಲು ಯತ್ನಿಸಿ ಚಾಕುವಿನಿಂದ ತಿವಿದು ಗಂಭೀರ ಗಾಯಗೊಳಿಸಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಮೇಘಣ್ಣನವರ್, ಡಿವೈಎಸ್ಪಿ ಶಿವನ್ಗೌಡ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸುಮಾರು ಬೀದರ್ ತಹಸೀಲ್ದಾರ್ ಆಫೀಸಲ್ಲಿ ಫುಡ್ ಸೆಕ್ಷನ್ನಲ್ಲಿ ಶಿರಸ್ತದಾರಾಗಿ ಕೆಲಸ ಮಾಡ್ತಿರುವ ಅನಿಲ್ ಕಾಂಬ್ಳೆ ಅನ್ನುವರ ಮೇಲೆ ಮಾರಣಾಂತಕ ಹಲ್ಲೆ ಆಗಿರುತ್ತದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿರುತ್ತದೆ.
ಮಾಹಿತಿ ಬಂದ ತಕ್ಷಣ ಮಾರ್ಕೆಟ್ ಟೌನ್ ಪೊಲೀಸರು ಬೇಗ ಸ್ಪಾಟ್ಗೆ ರೀಚ್ ಆಗಿ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಮಾಹಿತಿಯನ್ನು ಕಲೆ ಹಾಕಿದ್ದಾಗ ಇದರಲ್ಲಿ ಇಬ್ಬರು ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿರ್ತದೆ. ತಕ್ಷಣ ನಾವು ಆರೋಪಿಗಳನ್ನು ಪತ್ತೆ ಮಾಡುವುದಕ್ಕೆ ತಂಡಗಳನ್ನು ರಚನೆ ಮಾಡಿರುತ್ತೇವೆ. ನಮ್ಮ ತಂಡಗಳು ಕೇವಲ 4 ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿರ್ತಾರೆ. ಇಬ್ಬರು ಆರೋಪಿಗಳು ಕೂಡ ಅಣ್ಣ ತಮ್ಮಂದಿರಾಗಿರ್ತಾರೆ. ಇದರಲ್ಲಿ ಏವನ್ ಆರೋಪಿಯ ಹೆಂಡತಿ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಂಜುರಿಡ್ ಪರ್ಸನ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವರೊಟ್ಟಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದಾರೆ ಅನ್ನುವ ಸಂಶಯದೊಂದಿಗೆ ಏವನ್ನು ಇದನ್ನೇ ಪ್ರಶ್ನೆ ಮಾಡಕ್ಕೆ ಹೋಗಿ ಅಲ್ಲಿ ಜಗಳ ಆಗಿ ಕೊಲೆ ಮಾಡುವ ಉದ್ದೇಶದಿಂದ ಚಾಕುದಿಂದ ಅವರಿಗೆ ಇಂಜುರಿಡ್ ಪರ್ಸನ್ಗೆ ಇರಿಸಿ ಮಾರಣಕ್ಕೆ ಹಲ್ಲೆ ಮಾಡಿರ್ತಾರೆ. ಇಂಜುರಿಡ್ ಪರ್ಸನ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲಾಗಿರುತ್ತದೆ. ಈ ಈಸ್ ಫಾರ್ ನೌ ಔಟ್ ಆಫ್ ಡೇಂಜರ್. ಒಂದು 7-8 stitches ಆಗಿರುತ್ತವೆ, ಬಟ್ ಈಸ್ ಕಂಡೀಷನ್ ಇಸ್ ಸ್ಟೇಬಲ್ ಅಂತ ಡಾಕ್ಟರ್ ನಮಗೆ ತಿಳಿಸಿರ್ತಾರೆ. ಹಾಗೂ ಇಬ್ಬರು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು FIR ದಾಖಲೆ ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ. ಹಲ್ಲೆಗೆ ಯೂಸ್ ಮಾಡಲಾಗಿದ್ದ ವೆಪನ್ ಅನ್ನು ಕೂಡ ರಿಕವರ್ ಮಾಡುವ ಪ್ರೊಸೀಜರಲ್ಲಿ ನಾವಿದ್ದೇವೆ. ಕ್ರೈಮ್ ನಂಬರ್ 50/24 ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಂಡರ್ ಸೆಕ್ಷನ್ 109, 132, 352 ಅಂಡ್ SC/ST ಅಟ್ರಾಸಿಟೀಸ್ ಆ್ಯಕ್ಟ್ ಕೂಡ ಅಟ್ರಾಕ್ಟ್ ಆಗ್ತಾ ಇದೆ ಈ ಕೇಸ್ಗೆ. ಸೊ FIR ದಾಖಲಿಸಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ. ಭೋವಿ ಮತ್ತು ವಡ್ಡರ್ ಜಾತಿಗಳು ಬೇರೆ ಬೇರೆಯಾಗಿವೆ. ಹೀಗಾಗಿ ವಡ್ಡರ್ ಸಮುದಾಯದವರಿಗೆ ವಡ್ಡರ್ ಭೋವಿ ಸಮಾಜಕ್ಕೆ ಭೋವಿ ಪರಿಶಿಷ್ಟ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಭೋವಿ ಸಮಾಜದವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಭೋವಿ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿದರು. ಭೋವಿ ಜಾತಿಯವರು ವಡ್ಡರಲ್ಲ, ಬೆಸ್ತರಲ್ಲ, ಗಂಗಾ ಮಾತಸ್ಥರಲ್ಲ, ಕೇವಲ ಭೋವಿ ಜಾತಿಯವರು. ಸಂವಿಧಾನಬದ್ಧವಾಗಿ ಮೂಲ ಭೋವಿಗಳು ನಾವಾಗಿದ್ದೇವೆ, ಆದರೆ ನಾವೇ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದೇವೆ ಅಂತ ವಡ್ಡರ್ ಸಮಾಜದವರು ತಹಸೀಲ್ದಾರ್ ಕಚೇರಿ ಹಾಗೂ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸುತ್ತಿದ್ದಾರೆ. ಮೂಲ ಭೋವಿಗಳಿಗೆ ಜಾತಿ ಪ್ರಮಾಣ ನೀಡದಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಆರೋಪಿಸಿದರು. ಇದರಿಂದ ಮೂಲ ಭೋವಿ ಸಮಾಜದ ಜನರಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ. ಹೀಗಾಗಿ ಭೋವಿ ಸಮುದಾಯದವರಿಗೆ ಭೋವಿ ಪ್ರಮಾಣ ಪತ್ರ, ವಡ್ಡರ್ ಜಾತಿಗೆ ಸೇರಿದವರಿಗೆ ಮೂಲ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕು. ರಾಜ್ಯದಲ್ಲಿ 13 ಲಕ್ಷ ಜನಸಂಖ್ಯೆ ಇರುವ ಭೋವಿ ಸಮಾಜಕ್ಕೆ ಕರ್ನಾಟಕದ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಮಾಜದ ಮುಖಂಡರು, ಯುವಕರು ಭಾಗವಹಿಸಿದರು. ಇಂದು ನಾವು ಎಲ್ಲ ಭೋವಿ ಸಮಾಜದ ಸುಮಾರು 200-300 ಜನ ಸೇರಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ ಕಚೇರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಮನವಿ ಪತ್ರ ಏನಂತ ಹೇಳಿದರೆ, ಭೋವಿ ಮತ್ತು ವಡ್ಡರ್ ಜಾತಿಗಳು ಬೇರೆ ಬೇರೆ ಆಗಿದ್ದು ವಡ್ಡರ್ ಸಮುದಾಯದವರಿಗೆ ವಡ್ಡರ್ ಎಂದು ಮತ್ತು ಭೋವಿ ಸಮಾಜದವರಿಗೆ ಭೋವಿ ಪ್ರಮಾಣ ಪತ್ರ ನೀಡಬೇಕೆಂದು ಇಲ್ಲಿ ಇವತ್ತು ಇಂದಿನ ದಿವಸ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ
ತರಹದ ಸರ್ಕಾರದಿಂದ ಬಂದಂತಹ ಎಲ್ಲ ಪ್ರಕಾರದ ಗಳನ್ನು ಎಲ್ಲ ಕಾಗದ ಪತ್ರಗಳನ್ನು ನೋಡಿ ಪರಿಶೀಲಿಸಿ ಎಲ್ಲರಿಗೂ ಭೋಯಿ ಸಮಾಜದ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೆಂದು ಈ ಮೂಲಕ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಬೇಡಿಕೆ ಅಷ್ಟೇ, ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಏನು ಸಾಲದ ಅರ್ಜಿಗಳವಲ್ಲ ಅವೆಲ್ಲ ಯಾವುದೂ ರಿಜೆಕ್ಟ್ ಮಾಡದೆ ಎಲ್ಲ ರೀತಿಯ ಕಾಗದ ಪತ್ರಗಳನ್ನು ಪರಿಶೀಲಿಸಿ ನಮ್ಮ ಭೋಯಿ ಸಮಾಜಕ್ಕೂ ಸಾಲ ಸೌಲಭ್ಯವನ್ನು ನೀಡಬೇಕು ಮತ್ತು ಇಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ರಿಜೆಕ್ಟ್ ಮಾಡುತ್ತಿದ್ದಾರೆ. ಎಲ್ಲ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಮೂಲ ಭೋಯಿಗಳು ಯಾರ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕೆಂದು ನಮ್ಮ ಬೇಡಿಕೆಗಳಿವೆ. ನನ್ನ ಹೆಸರು ಸಂದೀಪ್ ಭೋಸ್ಲೆ, ನಾನು ಬೀದರ್ ಜಿಲ್ಲೆ ಅಖಿಲ ಭಾರತ ಭೋಯಿ ಸಮಾಜ ಅಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ. ಧನ್ಯವಾದ. ಭೋಯಿ ಭೋವಿ ಹೇ ಭೋವಿ ಭೋವಿ.